ಸೂರ್ಯ ಕೃಷ್ಣಪುರ ಕತೆ ನೋಡಲೆ ಇಲ್ಲ ಅಲ್ಲಿ ನೋಡಲೆ ಬರ್ಲಿ ಬರ್ಲಿ ಅಪ್ಪ ಮಗ ನಮ್ಮ ಬಿಟ್ಟ ಮದುವೆ ಆಗನು ಅವನು ಐತೆ ಇವತ್ತು. ನಮಸ್ಕಾರ ರೀಪ ದೊಡ್ಡ ಮಂದಿಗೆ. ಏ ನಮಸ್ಕಾರ ಮಾಡ್ರ ದೊಡ್ಡ ಮಂದಿ ಬಂದ್ರ. ನಮಸ್ಕಾರ ರೀ. ಏ ಮಾಡಯ ಆಯ್ಲ್ರ ದೊಡ್ಡ ಮಂದಿ ನೀವು ದೊಡ್ಡ ಮಂದಿ. ಅಲ್ಲೋ ದೋಸ್ತ ಈ ದೋಸ್ತುಗಳನ್ನ ಬಿಟ್ಟ ಮದುವೆ ಆಗ ನಿಂಗ ಹೆಂಗಾರ ಮನಸ್ಬತ್ತು? ಅಲ್ಲೋ ನಿನ್ನ ಮದುವೆ ನಾವು ಬಾಳ ಗುಟ್ಟಾತಿದ್ವಿ ಅವನ ಹೆಂಗಾರ ಮನಸ್ಬತ್ತು ನಿಂಗ ನಮ್ಮನ್ನ ಬಿಟ್ಟು ಮದುವೆ ಆಗಾಕ. ನಮ್ಮ ಮನೆ ಪರಿಸ್ಥಿತಿ ಬಗ್ಗೆ ನಿಂಗೆ ಗೊತ್ತಾಯ್ತಲಕ್ಕ. ನಮ್ಮ ಅಣ್ಣ ನನ್ನ ಮದ್ವೆ ಯಾದಿ ಮೇಲೆ ಶಾದಿ ಮಾಡ್ತಾನೆ ಅಂತೇಳಿ ನಂಗೆ ಕನಸು ಬಿದ್ದಿತ್ತನ್ರು. ಯಾಕ್ರು ಆಗಿದ್ದಾಗ್ಲಿ ಹೋಗಿದ್ ಹೋಗ್ಲಿ ನಮ್ಗೆ ಪಾರ್ಟಿ ಬೇಕ ಈಗಿಂದೀಗ. ಅದು ಇವತ್ತೇ ಬೇಕ. ಹಾ ಇದಪ್ಪ ಮಾತಂದ್ರ ಹಿಂಗೆ ಒಮ್ಮೆ ಒಮ್ಮೆ ಅಂದ್ರೆ ಹೆಂಗ್ರು ಇಶಾಗ ರೊಕ್ಕ ರೂಪಾಯಿ ಬೇಡನ್ರು. ಮನೆ ಸಾವುಕಾರ ಹೊಲದಾಗ ಕಥೆ ಹರವಾಗಿ ಬಂದೀನಿ ಅದ್ರ ಪಗಾರ ಬಂದ್ರಪ್ಪ ಮೊದಲ ನಿಮ್ಗೆ ಪಾರ್ಟಿ ಕೊಡ್ತಾನೆ ಆಯ್ತಲೋ. ಹಾ ನಾ ಬರ್ತೇನೆ ನಮ್ಮ ಅಣ್ಣ ಹಾದಿ ಕಾಯ್ತಿರ್ತಾನೆ ಮನ್ಯಾಗ. ಆಹಾ ಅನ್ನ ಕಾಯ್ತಾನೋ ಏನೋ ವೈನಿ ಕಾಯ್ತಾಳೋ. ಯಾಕ ಏನಾತ ಮಕ ಸತ್ ಮಾಡಿಯಲ್ಲ ಹೊಲಕ್ ನೀರ್ ಹಸದಲ್ಲ ಆತನ ಎಲ್ಲಿದಾಕತ್ಯ ಮೋಟ್ರ್ ಚಾಲು ಮಾಡಿ ಎರಡು ಹೆಜ್ಜೆ ಮುಂದೆ ಬರ್ಬಿಡ್ದ ಭಯ ನೀರೆಲ್ಲ ಬಳದ ಹೊಂಟಾವ ಹಿಂಗ ಆದ್ರ ಎದಿ ಮಟ್ಟ ಬೆದ್ರು ಕಬ್ಬ ಎಲ್ಲಿ ಒಣಗಿ ಹೋಗುತ್ತೆ ಅಂತ ಚಿಂತೆ ಐತೈತೆ ರೀ. ನೀವ್ ಯಾಕೆ ಚಿಂತೆ ಮಾಡ್ತೀರಿ? ಆ ದೇವ್ರ ಅದಾನ ಆ ದೇವ್ರ ನಮ್ ಕೈ ಬಿಡಂಗಿಲ್ರಿ. ಆ ದೇವ್ರಿಗೆ ನಮ್ಮಂತ ರೈತರ ಮೇಲೆ ಕರುಣೆ ಅನ್ನೋದೇ ಇಲ್ಲ. ಅವ್ ಕರುಣೆ ತೋರಿಸಿ ಸರಿಯಾದ ಟೈಮ್ಗೆ ಮಳೆ ಕೊಟ್ಟಿದಂದ್ರೆ ಚಲೋ ಅಂತ ಬೆಳೆ ಬರ್ತೈತಿ. ಚಲೋ ಅಂತ ಬೆಳೆ ಬಂದಿದ್ರೆ ನಾವು ಎಲ್ಲರಂಗ ಕಮ್ಮಗ ಸುಖದ್ಲಿ ಇರ್ತಿದ್ವಿ. ಆದರೆ ಏನು ಮಾಡೋದು ಅವ್ ಸರಿಯಾದ ಟೈಮ್ಗೆ ಮಳೆನೂ ಕೊಡಂಗಿಲ್ಲ ಚಲೋ ಅಂತ ಬೆಳೆನೂ ಬರಂಗಿಲ್ಲ. ಇಷ್ಟೆಲ್ಲ ಆಸ್ತಿ ಇದ್ದು ಯಾರೂ ಇಲ್ಲದ ಅನಾಥರಂಗ ಹುಟ್ಟಿದ ಊರು ಬಿಟ್ಟ ಬೇರೆ ರಾಜ್ಯಕ್ಕೆ ದುಡ್ಯಾಕೆ ಹೋಗುವಂಥ ಪರಿಸ್ಥಿತಿ ಬಂದತ್ತೆ ನಮ್ಮಂಥ ರೈತರಿಗೆ. ನೀರ್ ತಗೋರಿ. ಹಾ ಕೊಡುವ. ಹಾ ಕೃಷ್ಣ ಎಲ್ಲಿ ಹೋಗ್ಯಾಣವ? ಅವ್ರ ಊರಾಗ ಬೀಸಾಕತ್ ಹೋಗ್ಯಾರ್ರಿ. ಅಲ್ಲ ಕೃಷ್ಣನ್ ಮದ್ವೆಗೆ ಊರಾಗೆಲ್ಲ ಕಂಡಾಪಟ್ಟಿ ಸಾಲ ಮಾಡಿದಿ ಇಸ್ಕೊಂಡವ್ ರೊಕ್ಕ ಎಲ್ಲ ಈ ವಾರ ನೀವು ವಾಪಸ್ ಕೊಡ್ತೇನೆ ಅಂದಿಯಲ್ಲ ರೊಕ್ಕ ಏನ್ ಸಜ್ಜ ಮಾಡಿ ನೀಲ ನೀನು ಎಲ್ಲಿ ಸಜ್ಜ ಅಕ್ಕವ ನಾನು ಎಲ್ಲ ಕಡೆ ಕೇಳೋಣಿ ಎಲ್ಲಿ ರೊಕ್ಕನ ಹೊಂದ್ವಲ್ವ ಮಣ್ಣಿ ಬ್ಯಾಂಕಿಗೆ ಹೋಗಿದ್ನಿ ಹೊಲದ ಮೇಲೆ ಲೋನ್ ಕೊಡ್ರಂತ ಹೇಳಿ ಅರ್ಜಿ ಕೊಟ್ಟು ಬಂದನಿ ನೋಡೋಣ ನಾಳೆ ಕೃಷ್ಣನ ಬ್ಯಾಂಕಿಗೆ ಕಳ್ಸೋನು ಏನೇನಾಗೈತಿ ನೋಡ್ಕೊಂಬರ್ತಾನ. ಹಾ ನಾ ಅಲ್ಲೇ ಹಾದಿ ಮೇಲೆ ಪಾನ ಮರ್ತು ಬಂದನಿ ತೊಗೊಂಬರ್ತನ. ಎಷ್ಟೊತ್ತ್ರಿ ಬರೋದ? ಬಜಿ ಹೇಳಿದ್ನಲ್ಲ ತಂದಿಲ್ಲ ರಾಕ್ಯಾರ ನಿಮ್ಮ ಅಪ್ಪ ಕೊಡ್ತಾನ ಬಜಿ ತರಾಕ.
ಏ ಹಂಗ್ಯಾಕ ಸಿಡುಕ್ರಾಣಿ? ಕಾಕು ಬಜ್ಜಿ ಈಗ ಬಂದಿ ಕೃಷ್ಣ. ಅಲೋ ಕೃಷ್ಣ, ಹೋಗಿದ್ ಕೆಲ್ಸ ಏನಾತ? ಬ್ಯಾಂಕ್ ತಗ ಲೋನ್ ಕೊಡ್ತೇನಂದ್ರನ? ನಮ್ಮಂತವ್ರಿಗೆ ಎಲ್ಲಿದ್ ಕೊಡ್ತಾರೆ ಅವ್ರ ಸಾಲ? ಯಾರು ತಮ್ಮ ಶೋಕಿ ಸಲುವಾಗಿ ಕೋಟಿ ಗಂಟ್ಲೆ ಸಾಲ ಮಾಡಿ ದೇಶ ಬಿಟ್ಟು ಓಡಿ ಹೋಗ್ತಾರ ನೋಡ್ರಿ, ಅಂತವ್ರು ಕೊಡ್ತಾರೆ ಅವ್ರ ಸಾಲ? ನಾವು ರೈತರ ನಮ್ಮ ಆಸ್ತಿ ಪತ್ರ ತೊಗೊಂಡು ಹೋಗಿ ಬ್ಯಾಂಕ್ದಾಗ ಸಾಲ ಕೊಡೋದು ಕೇಳಿದ್ರೆ ಬ್ಯಾಂಕ್ದವ್ರು ಹೇಳ್ತಾರ ಅಲ್ಲಿ ಸಹಿ ಮಾಡ್ಸ್ಕೊಂಬರಿ ಇಲ್ಲಿ ಸಹಿ ಮಾಡ್ಸ್ಕೊಂಬರಿ ಅಂತೇಳಿ ತಿಂಗಳ ಗಂಟ್ಲೆ ಓಡಿಸಾಡ್ತಾರ. ತಿಂಗಳಾದ ಬಳಿಕ ಸಾರಿ ಸರ್ ನಿಮ್ಮ ಹೊಲದ ಮೇಲೆ ಲೋನ್ ಆಗಲಿಲ್ಲ ಹೇಳ್ತಾರೆ. ಏನಿರಿ ಈ ರಾಜಕಾರಣಿಗಳಿಗೆ ಇಲೆಕ್ಷನ್ ಬಂದಾಗಟ್ಟ ನಮ್ಮಂಥ ರೈತರು ನೆನಪಾಗ್ತಾರ್ರಿ, ತಮ್ಮ ರಾಜಕೀಯ ಲಾಭ ಸಲುವಾಗಿ ದೊಡ್ಡ ದೊಡ್ಡ ಭಾಷೆನ ಮಾಡಿ ಹೇಳ್ತಾರ್ರಿ. ರೈತರು ಇಲ್ಲದೆ ದೇಶನೇ ಇಲ್ಲ, ರೈತದ ನಮ್ಮ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ಆದ್ರೆ ನಿಜವಾದ ರೈತರ ಪರಿಸ್ಥಿತಿ ಹೆಂಗೈತೆ ಅಂತೇಳಿ ಯಾರಿಗೂ ಗೊತ್ತಿಲ್ಲರಿ. ಬರೀ ಆ ದೇವ್ರವ್ರು ನಮ್ಗೆ ಸಾಥ್ ಕೊಟ್ಟ ಕರೆಕ್ಟ್ ನಮ್ಗೆ ಮನೆ ಕೊಟ್ಟರೆ ಸಾಕು, ಯಾವ ಸರ್ಕಾರದವ್ರು ನಮ್ಗೆ ಸಾಲ ಮನ್ನಾನು ಮಾಡೋದು ಬೇಕಾಗಿಲ್ಲ, ಯಾವ ಬ್ಯಾಂಕ್ದವ್ರು ನಮ್ಗೆ ಲೋನ್ ಕೊಡೋದು ಬೇಕಾಗಿಲ್ಲರಿ. ಯಾಕೆ ಹೋಗ್ರಾಡಕತ್ತಿ ಅಲ್ಲ, ಏನಾಗೈತಿ? ಇನ್ನೇನು ಆಗ್ತೈತಿ, ಬ್ಯಾಂಕ್ದಾಗ ಏನೋ ಲೋನ್ ಕೊಡಂಗಿಲ್ಲ ಅಂದ್ರಂತ ಅದಕ್ಕೆ ಬಂದು ಒದ್ರಾಡತ್ತ ನಾವು. ಕೃಷ್ಣ, ಬಡವನ ಸಿಟ್ಟ ದೌಡೆಗ್ ಮೂಲ ಅಂತಾರ, ಯಾರ ಮೇಲೆ ಸಿಟ್ಟು ಮಾಡ್ಕೊಂಡ ಏನು ಉಪಯೋಗ ಐತಿ? ಅದಕ್ಕೆಲ್ಲ ನಾವೊಂದು ಪರಿಹಾರ ಮಾಡೀನಿ, ನೀನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಇಟ್ಟಂಗಿ ಬಟ್ಟಿ ಮಾಲಕರ ಕಡೆ ಅಡ್ವಾನ್ಸ್ ರೊಕ್ಕ ಎಸ್ಕೊಂಡು ಬಂದೇನೆ. ಯಾರ್ಯಾರ ಕಡೆ ಸಾಲ ಮಾಡಿವಲ್ಲ ಈ ವಾರ ಕೊಡ್ತೀವಂತ ಮಾತು ಕೊಟ್ಟಿವು, ಕೊಟ್ಟು ಮಾತ ಉಳಿಸ್ಕೋಬೇಕಲ್ಲ. ಯಾಕಂದ್ರೆ ನಾವು ರೈತರದೀವು, ಒಂದು ವೇಳೆ ಜವಾಬ್ ಬಿಡ್ತೇವೆ ಕರೆ, ಕೊಟ್ಟು ಮಾತ ಯಾವತ್ತೂ ತಪ್ಪಂಗಿಲ್ಲ. ನಾನು ನಿಮ್ಮ ಓಣಿ ಒಂದು 6 ತಿಂಗಳು ಇಟ್ಟಂಗಿ ಬಡ್ದ ಸಾಲ ಮುಟ್ಟಿಸ್ತೀವಿ, ನೀನು ನಿನ್ನ ಹೆಂಡ್ತಿ ಹೊಲ ಮನೆ ಕಡೆ ನೋಡ್ಕೊರಿ. ಏನಂತಿ? ಹೆಂಗೆ ಹೇಳ್ತಿ ಹಂಗನ? ಎಷ್ಟೋ ತನಕ ಕುಂಡಿರ್ತೀರಿ, ಬರೀ ಟೈಮ್ ಆಗಿತ್ತು, ಊಟ ಮಾಡೋಣ. ಹಾ ಬಂದಿವ, ಬಾ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ, ನಡಿ ಊಟ ಮಾಡೋಣ. ಸ್ವಲ್ಪ ಸ್ವಾಜ್ ಐತ ಹಿಡಿದೇಟ್ ಮತ್ತೇನಾರ ಏ ಮಗಣ ಯಾಕೋ ನಾವು ನಡೀತಿ ತಮ್ಮ ಮನೆ ಕಡೆ ಹುಷಾರ ತಂಗಿ ನಡೀತೀವ. ಸೂಜಿ ಅವನು ಏನು ಹಠ ಮಾಡಿದ್ರು ಹೊಡ್ಯಾಕ ಹೋಗ್ಬೇಡ, ಒಮ್ಮೆ ತಿಳಿಸಿ ಅವ ತಿಳ್ಕೊತಾನ. ಅಕ್ಕ ನೀ ಕಿಡಿದ್ ಒಟ್ಟ ಚಿಂತೆ ಮಾಡಕ್ ಹೋಗ್ಬೇಡ, ಈ ಕೂಸಿ ನಿನ್ಕಿಂತನೂ ಚೆನ್ನಾಗಿ ನೋಡ್ಕೋತಾನ, ಸಾವ್ಕಾಸ ಹೋಗ್ಬರ್ರಿ. ಅಪ್ಪು ನೋಡಿಲ್ಲ ಕಾಕ ಕಾಕುಗ ಒಟ್ಟ ಕಾಡ್ಸಕ್ ಹೋಗ್ಬೇಡ, ಹಾ ಅವ್ರು ಏನ್ ಹೇಳ್ತಾರ ಕೆಲ್ಸ ಕೇಳ್ಕೊತ ಮಾಡ. ಹಾ ಬರೋಣ, ಬರ್ತಿದ್ದೀನಿ, ಬರ್ತೀವಪ್ಪ.
ತಮ್ಮ.